ಸ್ಥಳೀಯರೊಟ್ಟಿಗೆ ನಾವು ಏನ್ ಮಾಡ್ತೀವಿ, ನಾವೆಲ್ಲ ಬಂದದ್ದು ಉದ್ಯೋಗಕ್ಕಾಗಿ ಈ ಭಾಗಕ್ಕೆ. ಉದ್ಯೋಗ ಮಾಡಿ ಬರೀ ನಾವು ಹಣ ಸಂಪಾದನೆ ಮಾಡೋದು ಒಂದೇ ಉದ್ದೇಶ ಇಡಬಾರದು. ಅದರಲ್ಲಿ ದುಡಿದದಲ್ಲಿ ಒಂದು 20% ಆದರೂ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹಾಗೂ ಇಲ್ಲಿಯೇ ಎಲ್ಲ ದೇವಸ್ಥಾನ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೇಳಿದವಾಗಲೂ, ನಮ್ಮ ಹಾಲ್ ಅನ್ನು ಕೇಳಿದವಾಗಲೂ, ನಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಾವು ಕೇಳಿದವಾಗಲೂ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಇದು ಮುಂದೆ ಕೊಡ್ತೇವೆ. ಕೊಡುವಾಗ ಸ್ವಲ್ಪ ನಮ್ಮ ಹಾಲ್ ನೀಟಾಗಿ ಇರಬೇಕು ಅನ್ನುವ ಒಂದು ವಿಚಾರಗಳನ್ನು ನಮ್ಮ ಎಲ್ಲ ಆಫೀಸ್ ಬೇರೆ ಚರ್ಚೆ ಮಾಡಿದ್ದಾವಾಗ ಅದನ್ನು ಶಿಸ್ತುಬದ್ಧವಾಗಿ ಮಾಡಬೇಕು. ಇವತ್ತಿನ ರೀತಿಯಲ್ಲಿ ನಾವು ಅದನ್ನು ಚೇಂಜ್ ಮಾಡಬೇಕಂತ ವಿಚಾರ ಬಂದಾವಾಗ ಧರ್ಮಸ್ಥಳದ ಮಾದರಿಯಲ್ಲಿ ನೀವೆಲ್ಲ ನೋಡಿದ್ರಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಆ ತರದಲ್ಲಿ ನಾವು ಸುಚಿತವಾಗಿ ಯಾವುದೇ ಹೆಚ್ಚುವರಿ ಕಾರ್ಯ ಆಗಲಿ ಏನು ಜಾಸ್ತಿ ಮಾಡುವುದಿಲ್ಲ. ನಮ್ಮವರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಬಂಡ ಸಮಾಜ ಅಲ್ಲಿ ವ್ಯಾಪಾರಕ್ಕಾಗಿ ನಾವು ಹಾಲ್ ಮಾಡಿದ್ದಲ್ಲ, ನಾವು ಮಾಡಿದ ಸಮಾಜ ಸೇವೆಗಾಗಿ. ಅದರಲ್ಲಿ ಎಷ್ಟು ಜನರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ನಾವು ನಮ್ಮೆಲ್ಲ ಆಫೀಸ್ಗಾರ ನಿರ್ಣಯ ತಗೊಂಡು ನಾವು ಕಾರ್ಯರೂಪ ಆದವೆ. ಅದಕ್ಕೆ ಸರಿಯಾಗಿ ಆರ್ ಎನ್ ಸೆಟ್ರ ಮಗ ಮಾಡಬೇಕಂತೇಳಿ ಎಲ್ಲ ಕೆಲಸಗಳನ್ನು ನೀಟಾಗಿ ಮಾಡಿಸಿಕೊಂಡಿದ್ದರು. ಹಾಗೆ ನಮ್ಮ ಮುಂದಿನ ಕೆಲಸಗಳಿಗೆ ನಾವು ನೀರು ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಇನ್ನು ಮುಂದೆ ಎ ಸಿ ಬೇಕಂತೇಳಿ ಹೇಳಿದರು. ನೀವೊಂದು ಮಿನಿಮಮ್ ಬೇಕು ನಮಗೆ. ಯಾಕೆ ಕೇಳಿದರೆ ನಿಮ್ಮ ನಮ್ಮ ಕೆಲಸ ಅಂತ ತಿಳ್ಕೊಂಡ ಮಾಧ್ಯಮ ಸ್ನೇಹಿತರು ನೀವು ನಮಗೆ ಏನಾದರೂ ಈ ಟೈಪ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟರು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀವಿ. ನಿಮ್ಮ ಮೂಲಕ ಕೆಲಸ ನೀವು ಮಾಡಿ ಹೇಳಿದ ನಾವು ಮಾಡ್ತೇವೆ. ಹಾಗೆ ನೀವು ನಮ್ಮೊಟ್ಟಿಗೆ ಭಾಳ ಜಾಯಿಂಟ್ ಆಗಬೇಕು ಅಂತ ನಮಗೊಂದು ಆಸೆ ಇದೆ.